ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಹಿಮಾವದ್ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಭಕ್ತ ಸಾಗರವೇ ಹರಿದು ಬಂದಿದೆ. ಭೀಮನ ಅಮಾವಾಸ್ಯೆಯ ಹಿನ್ನೆಲೆಯಲ್ಲಿ ದೇವಾಲಯಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ತಂಡೋಪತಂಡವಾಗಿ ಭಕ್ತರು ಆಗಮಿಸಿ ದೇವರ ದರ್ಶನವನ್ನ ಪಡೆದಿದ್ದಾರೆ. ದೇವಾಲಯದ ಅರ್ಚಕರು ದೇವರಿಗೆ ಪಂಚಾಮೃತ ಅಭಿಷೇಕ, ಎಳನೀರು ಅಭಿಷೇಕ, ರುದ್ರಾಭಿಷೇಕ ಸೇರಿದಂತೆ ಹಲವು ಧಾರ್ಮಿಕ ವಿಧಿವಿಧಾನಗಳನ್ನ ನಡೆಸಿದ ಬಳಿಕ ಮಹಾಮಂಗಳಾರತಿ ಮಾಡಲಾಯಿತು. ನಂತರ ಭಕ್ತರಿಗೆ ದೇವರ ದರ್ಶನಕ್ಕೆ ಅನುವು ಮಾಡಲಾಯಿತು. ದೇವರ ದರ್ಶನವನ್ನ ಪಡೆಯಲು ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದರ್ಶನ ಪಡೆದು ಪುನೀತರಾದರು. ದೇವಾಲಯಕ್ಕೆ ಆಗಮಿಸಿದ ಭಕ್ತರಿಗೆ ಅನ್ನದಾಸೋಹ ವ್ಯವಸ್ಥೆಯನ್ನು ಸಹ ಕಲ್ಪಿಸಲಾಗಿದ್ದು ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿತ್ತು. ವರದಿಗಾರರು ಕುಮಾರ್ ನಂಜನಗೂಡು. ಹಿಮವದ್ ಗೋಪಾಲಸ್ವಾಮಿ ಕಮಲಾಚಲ ಅನ್ನೋ ಎರಡು ಮೂರು ಹೆಸರುಗಳಿಂದ ತುಂಬ ವಿಶೇಷವಾದ ಕ್ಷೇತ್ರ, ಕರ್ನಾಟಕ ರಾಜ್ಯದಲ್ಲಿ ಹೆಸರುವಾಸಿ ಪಡೆದಿರತಕ್ಕಂತಹ ಕ್ಷೇತ್ರ ಮತ್ತು ತುಂಬ ವಿಶೇಷವಾದ ಕ್ಷೇತ್ರಗಳಲ್ಲಿ ಒಂದಾದ ಶ್ರೀ ಹಿಮವದ್ ಗೋಪಾಲಸ್ವಾಮಿ ದೇವಸ್ಥಾನ. ಇದು ಮೈಸೂರಿಂದ 80 ಕಿಲೋಮೀಟ್ರ್ ದೂರದಲ್ಲಿದೆ. ಇದಕ್ಕೆ ಇನ್ನೊಂದು ಹೆಸರು ದಕ್ಷಿಣ ಗೋವರ್ಧನಗಿರಿ ಅಂತ. ಇಲ್ಲಿ ವಿಂಧ್ಯಾಚಲ ಪರ್ವತ, ಇದು ವಿಂಧ್ಯಾಚಲ ಪರ್ವತದ ಒಂದು ಭಾಗ. ವಿಂಧ್ಯಾಚಲ ಪರ್ವತನಿಗೂ ಮೇರೂರಾಜು ಪರ್ವತನಿಗೂ ನಾನೆಚ್ಚು ತಾನೆಚ್ಚು ಅಂತ ಪೈಪೋಟಿ ಬಂತು. ಅಂಥ ಪೈಪೋಟಿ ಬಂದ ಸಂದರ್ಭದಲ್ಲಿ ಈ ಬೆಟ್ಟನ ಬೃಹದಾಕಾರ ಬೆಳೀತಾ ಇರುತ್ತೆ. ಈ ಬೀಳ್ಸಕ್ಕೆ ಏನು ಮಾಡಬೇಕು ಅಂತ ಋಷಿ ಮಹಾಂತರು ಯೋಚನೆ ಮಾಡಿದಾಗ ಅದರಲ್ಲಿ ಮುಖ್ಯವಾಗಿ ಅಗಸ್ತ್ಯ ಮಹರ್ಷಿ ಋಷಿಗಳನ್ನ ಇರ್ತಾರೆ. ಅಗಸ್ತ್ಯ ಮಹರ್ಷಿಗಳು ಅವ್ರನ್ನೇ ಅಗಸ್ತ್ಯ ಸಪ್ತಋಷಿಗಳು ಬದ್ದರು ಅಂದರೆ ಇರ್ತಕ್ಕಂಥವರು ಇಚ್ಛಾಸ್ಮರಣೆಗಳವರು. ಅಗಸ್ತ್ಯರನ್ನೇ ಯಾಕೆ ಇರ್ತಾರೆ ಅಂತ ಹೇಳಿದರೆ ವಿಂಧ್ಯಾಚಲನ ಗುರುಗಳು ಅಗಸ್ತ್ಯರಾಗಿರ್ತಾರೆ. ಆ ಒಂದು ಕಾರಣದಿಂದ ಅಗಸ್ತ್ಯರನ್ನ ಇಟ್ಟಿರ್ತಾರೆ. ಅಗಸ್ತ್ಯರು ಯೋಚನೆ ಮಾಡಿ ತಪಸ್ ಮಾಡ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಉತ್ತರದಲ್ಲಿ ಗಿರಿಜೆ ವಿವಾಹ ನಿಶ್ಚಯ ಆಗುತ್ತೆ. ಆವಾಗ ದೇವಾನು ದೇವತೆಗಳೆಲ್ಲ ಅಲ್ಲಿ ಹೊಟ್ಟೋದಾಗ ಭೂಮಿ ಒಂದು ಕಡೆ ವಾಲ್ಬಿಟ್ರೆ ಏನು ಮಾಡಬೇಕಪ್ಪ ಅಂತ ಯೋಚನೆ ಮಾಡ್ತಾರೆ. ಆವಾಗ ಇದಕ್ಕೆ ಸಮಂಜಸವಾದ ಪುರುಷ ಯಾರು ಅಂತ ಯೋಚನೆ ಮಾಡಿ ಕೃಷ್ಣ ಪರಮಾತ್ಮನೇ ಇದಕ್ಕೆ ಅಂತ ಹೇಳಿಬಿಟ್ಟು ಕೃಷ್ಣ ಪರಮಾತ್ಮನ ಹತ್ರ ಮೊರೆ ಹೋಗ್ತಾರೆ. ಆಗ ಪರಮಾತ್ಮ ಮೂರು ಷರತ್ತುಗಳನ್ನ ಹಾಕ್ತಾರೆ. ಒಂದೇನಪ್ಪ ಅಂತ ಹೇಳಿದ್ರೆ ನಾನು ಸಕುಟುಂಬವಾಗಿ ಬಂದು ನೆಲೆಸಬೇಕು ಅಂತ. ಒಳಗಡೆ ಮೂರ್ತಿ ಏಕಶಿಲಾ ಮೂರ್ತಿ ಆಗಿರ್ತಕ್ಕಂತಹ ಮೂರ್ತಿ, ರುಕ್ಮಿಣಿ ಸತ್ಯಭಾಮ ಗೋವುಗಳು ಗೋಪಿಕಾಸ್ತ್ರೀಯರೆಲ್ಲ ಏಕಶಿಲಾ ಮೂರ್ತಿ ಆಗಿರೋದು. ಎರಡನೇ ಒಂದು ಷರತ್ತೇನು ಅಂತ ಹೇಳಿದ್ರೆ ನಾನು ಯಾವಾಗಲೂ ಉತ್ತರದಿಂದ ಬಂದು ಹಿಮದಿಂದ ಕೂಡಿರಬೇಕು ಅಂತಾರೆ. ವರ್ಷದ ಮುಕ್ಕಾಲು ಭಾಗದಲ್ಲಿ ಯಾವಾಗಲೂ ಹಿಮದಿಂದನೇ ಕೂಡಿರುತ್ತಂಥ ವಾತಾವರಣ ಇರುತ್ತೆ. ಮತ್ತು ದೇವರ ಶಿರೋಭಾಗದಲ್ಲಿ ದ್ವಾರದಲ್ಲಿ ಒಂದೊಂದು ಹನಿ ಹಿಮ ತೊಡ್ತಾನೆ ಇರುತ್ತೆ. ಅದಕ್ಕೆ ಇವ್ರನ್ನ ಹಿಮವದ್ ಗೋಪಾಲಕೃಷ್ಣ ಅಂತ ಕರೆಯೋದು. ಮೂರನೇ ಷರತ್ತು ಏನಪ್ಪ ಅಂತ ಹೇಳಿದ್ರೆ ನನಗೆ ಪ್ರತಿನಿತ್ಯ ಸಪ್ತಋಷಿಗಳ ಪೂಜೆ ಆಗಬೇಕು ಅಂತ ಪ್ರತೀತಿ. ಇವತ್ತಿಗೂ ಅಗೋಚರವಾಗಿ ಪ್ರತಿನಿತ್ಯದಲ್ಲಿ ನೋಡಿ ಯಾವ ವಿಧವಾದ ಅಂಗಡಿ ಮುಂಗಟ್ಟು ಏನೂ ಇಲ್ಲ. ಬೆಟ್ಟದ ಒಂದು ದೇವಿನೂ ಸಹ ಇಲ್ಲಿದ್ದಾರೆ. ಕೃಷ್ಣನ ಜೊತೆಗೆ ಪರಿಸರ ದೇವನೂ ಇದ್ದಾರೆ. ಆ ದೇವಿನೂ ಸಹ ನಮಗೆ ತುಂಬ, ನಾವೆಲ್ಲ ತುಂಬ ಶ್ರೀಮಂತರು. ಮೈಸೂರಿಂದ ಒಂದೇ ಗಂಟೆ ಕಾಲ, ಬೆಂಗಳೂರಿಂದ 2.5 ಗಂಟೆ ಕಾಲದಲ್ಲಿ ದೇವಾಲಯಕ್ಕೆ ಬರ್ಬೋದು. ಅಂಥ ಒಂದು ಕ್ಷೇತ್ರಕ್ಕೆ ತಾವೆಲ್ಲ ಬರುವಾಗ ದಯವಿಟ್ಟು ಸಹಕರಿಸಬೇಕು. ನೀವು ನಿಮ್ಮ ವಾಹನವನ್ನು ತಂದು ಇಲ್ಲಿ ಕೆಳಗಡೆ ಅರಣ್ಯ ಇಲಾಖೆ ತನಿಖಾ ಠಾಣೆ ಇದೆ, ಅಲ್ಲಿ ನಿಲ್ಲಿಸಬೇಕು. ಅಲ್ಲಿ ನಿಲ್ಲಿಸಿಬಿಟ್ಟು ಅಲ್ಲಿಂದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯವರು ಬಸ್ಗಳನ್ನ ವ್ಯವಸ್ಥೆ ಮಾಡಿದ್ದಾರೆ. ಆ ಬಸ್ಸಲ್ಲಿ ಸಹಕರಿಸಿ ಆ ಬಸ್ಸಲ್ಲೇ ಬರಬೇಕು. ಮತ್ತು ಯಾವ ವಿಧವಾದ ಪ್ಲಾಸ್ಟಿಕ್ ಪದಾರ್ಥಗಳನ್ನ ದಯವಿಟ್ಟು ಇಲ್ಲಿ ತರಬೇಡಿ. ತುಂಬ ಪ್ರಾಣಿಗಳಿದೆ ಇಲ್ಲಿ, ಆದ್ದರಿಂದ ಕುಡಿಯೋ ನೀರು ಇಲ್ಲೇ ಇದೆ, ಮೇಲ್ಗಡೆನೇ ಇರುತ್ತೆ. ನಿಮ್ಮ ನೀರು ಬಾಟ್ಲಿಂದ ಹಿಡಿದು ಸಕಲವಾದ ಪ್ಲಾಸ್ಟಿಕ್ ವಸ್ತುಗಳನ್ನು ದಯವಿಟ್ಟು ಆ ಅರಣ್ಯ ತನಿಖಾ ಠಾಣೆಯಲ್ಲಿ ನಮ್ಮ ಅರಣ್ಯ ಇಲಾಖೆ ಸಿಬ್ಬಂದಿ ಜೊತೆ ಸಹಕರಿಸಿ ಅಲ್ಲೇ ಇಟ್ಟು ನೀವು ಬಸ್ಸಲ್ಲಿ ಬಂದು ಕೃಷ್ಣನ ದರ್ಶನ ಪಡಿಬೇಕು. ಈ ದರ್ಶನ ಪಡೆಯುವಾಗಲೂ ಅಷ್ಟೇ, ಸರತಿ ಸಾಲಲ್ಲಿ ನಿಂತು ದರ್ಶನ ಪಡೀರಿ. ಸಾಮಾನ್ಯ ಅಷ್ಟೇನು ರಶ್ ಇರಲ್ಲ, ಶನಿವಾರ ಭಾನುವಾರ ಹೊರತುಪಡಿಸಿ ಬೇರೆ ದಿವಸ ರಶ್ ಇರುವಾಗಲೂ ಸಹ ದಯವಿಟ್ಟು ಸಹಕರಿಸಿ ದರ್ಶನ ಮಾಡಿ ಕೃಷ್ಣನ ಕೃಪೆಗೆ ಪಾತ್ರ ಆಗಿ ಮತ್ತು ಈ ಒಂದು ವಿಶೇಷವಾದ ದಿವಸದಲ್ಲಿ ಈ ಭೀಮನ ಅಮಾವಾಸ್ಯ ದಿವಸ ಬಂದು ಈ ಧರಣಿ ಗರ್ಜನೆ ಅನ್ನೋ ಒಂದು ಮಾಧ್ಯಮದವರಿಗೆ, ಅಲ್ಲಿ ಕಾರ್ಯವೃಂದದವರಿಗೆ, ಅಧಿಕಾರ ವೃಂದದವರಿಗೆ ಮತ್ತು ಎಲ್ಲ ಭಕ್ತಾದಿಗಳಿಗೆ ಕೃಷ್ಣ ಪರಮಾತ್ಮ ಶತಮಾನಂ ಭವತಿ ಶತಾಯು ಪುರುಷಶ್ಚತೇಂದ್ರಿಯ ಆಯುಶ್ಚೇವೇಂದ್ರಿಯ ಪ್ರತಿತಿಷ್ಠತಿ ಅನ್ನೋ ಥರ ಆಯುರಾರೋಗ್ಯೈಶ್ವರ್ಯ ಕೊಟ್ಟು ತುಂಬ ಉನ್ನತವಾದ ಅನುಗ್ರಹ ಮಾಡಲಿ ಅಂತ ಕೃಷ್ಣ ಪ್ರಯತ್ನ ಮಾಡಿಕೊಡ್ತೇನೆ. ನಿಮ್ಮೆಲ್ಲರಿಗೂ ಕೃಷ್ಣನ ಆಶೀರ್ವಾದ ಕೇಳ್ತಾ ನಾನು ಮಾತು ಮುಗಿಸ್ತೀನಿ. ಗೋಪಿಸ್ವಾಮಿಯವರು ಗೋಪಾಲಕೃಷ್ಣ ಭಟ್ರಂತ ಪ್ರಧಾನ ಅರ್ಚಕರು ನಾನು ಇಲ್ಲಿ. ಪ್ರತಿನಿತ್ಯ ಬೆಳಿಗ್ಗೆ ಶನಿವಾರ ಭಾನುವಾರ ಅಂತೇನಿಲ್ಲ, ಪ್ರತಿನಿತ್ಯ 365 ದಿವಸನೂ ಬೆಳಿಗ್ಗೆ 8:30 ಗಂಟೆಗೆ
अरण्य इलाके तनिखा ठाने ओपन आगते अदर जो ना मेलगढ़ बंद देवस्थान ओपन मातीवी संजे 4 गंटे निम्म प्रवेश मुगियते दयविट्टु 4 गंटे लास्ट बस आगते अष्टरोळगे नीवु बंदु वाहन अल्लि पार्क माडि हत्कोबेकु अदर मेले बंद्रे प्रवेश निषेध इरुत्ते काडाद्रिंद वापस होगुवाग तोंदरे आगुत्ते उद्देशदिंद अल्लि अष्टरोळगे बंदु दर्शन माड्कोंडु होगबेकु तावु ಧರಣಿ ಕರ್ಜನೆ ನ್ಯೂಸ್ ಅಂಡ್ ಎಂಟರ್ಟೈನ್ಮೆಂಟ್ ಅನ್ಯಾಯದ ವಿರುದ್ಧ ನಿರಂತರ ಕರ್ಜನೆ ಧರಣಿ ಕರ್ಜನೆ ನ್ಯೂಸ್ ಅಂಡ್ ಎಂಟರ್ಟೈನ್ಮೆಂಟ್ ಅನ್ಯಾಯದ ವಿರುದ್ಧ ನಿರಂತರ ಕರ್ಜನೆ